ಭಾಳ ಖುಷಿಯ ವಿಚಾರ ರೀ, ಭಾಳ ಹೆಮ್ಮೆನೂ ಅನಿಸುತ್ತೆ. ಹಾಗೆಯೇ ಭಾಳ ಸಪೋರ್ಟ್ ತೋರಿಸ್ತಾ ಇದ್ದಾರೆ ಎಲ್ಲ ಚಿಕ್ಕೋಡಿ ಲೋಕಸಭಾ ಜನತೆ ಅವ್ರಿಗೆ ಭಾಳ, ಮತ್ತು ವರಿಷ್ಠರಿಗೂ ಕೂಡ ಭಾಳ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಕಡಿಮೆ ವಯಸ್ಸಿನಾಗ ನಿಮಗೊಂದು ಎಂ ಪಿ ಟಿಕೆಟ್ ಸಿಕ್ಕದ, ಭಾಳಷ್ಟು ಜನಕ್ಕೆ ಎಮ್ ಎಲ್ ಎ ಟಿಕೆಟ್ ಸಿಗಂಗಿಲ್ಲ, ಝಡಿ ಪಿ ಡಿ ಪಿ ಸಿಗಂಗಿಲ್ಲ, ಗ್ರಾಮ ಪಂಚಾಯತ್ ಧನ್ಯವಾದ ಅಂತಂದ್ರೆ ಎಂ ಪಿ ಟಿಕೆಟ್ ಸಿಕ್ಕಿ, ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಿ, ಇದ್ರ ಬಗ್ಗೆ ಏನಾಯ್ತು? ಎಲ್ಲ ವರಿಷ್ಠರು ಸಮೀಕ್ಷೆ ಪ್ರಕಾರ ಎಲ್ಲ ನಮಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಯುವಕರಿಗೆ ಹಾಗೂ ಮಹಿಳೆಯರು ಕೂಡ ಒತ್ತನ್ನು ಈ ಬಾರಿ ಎಲೆಕ್ಷನ್ಗೆ ಕೊಟ್ಟಿದ್ದಾರೆ. ಸೊ ಭಾಳ ಹೆಮ್ಮೆ ಅನಿಸುತ್ತೆ ರೀ. ಭಾಳ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಫುಲ್ ಕೆಪಾಸಿಟಿಯಲ್ಲಿ. ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಎಲ್ಲ ಸ್ಥಳೀಯ ಎಮ್ ಎಲ್ ಎ ಲೀಡರ್ಸ್ಗಳು ಭಾಳ ಪ್ರೋತ್ಸಾಹ ಮಾಡ್ತಾಯಿದ್ದಾರೆ. ಈಗ ನೀವು ಯಂಗ್ ಜನ್ರೇಷನ್ ಬಂದಿರಿ, ಯಂಗ್ ಜನ್ರೇಷನ್ ರಾಜಕೀಯದಾಗ ಬರಬೇಕು ಬರಬಾರ್ದು ಅಂತ ರೀ? ಯಂಗ್ ಜನ್ರೇಷನ್ ಬರ್ಬೇಕು ರೀ. ಆ್ಯಕ್ಚುಲಿ ಅರ್ಧ ಜನಸಂಖ್ಯೆ ನೋಡಿದರೆ ಯುವಕರು ತುಂಬಿದ್ದಾರೆ ನಮ್ಮ ದೇಶದಲ್ಲಿ, ಇಂಡಿಯಾ. ಸೊ ಈಗ ಭಾಳ ಪ್ರೋಗ್ರೆಸ್ ಆಗಬೇಕು ಅಂತಂದರೆ ಯುವಕರು ಮುಂದೆ ಬರಲೇಬೇಕು. ನಮ್ಮ ವಿಷನ್ ಏನು, ಮುಂದಿನ ವಿಷನ್? ಸರ್, ನಮ್ಮದು ಡೆವಲಪ್ಮೆಂಟ್ ರೀ. ತಂದೆಯವರು ಎಲ್ಲ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಸೊ ನಾವು ಅವ್ರ ಮಾರ್ಗದರ್ಶನದಲ್ಲಿ ಏನೇನೋ ಅನುಕೂಲ ಈ ಚಿಕ್ಕೋಡಿ ಜನತೆಗೆ ಏನೇನೋ ಅವರು ಕುಂದು ಕೊರತೆ ಇದೆ, ಸೊ ಅವ್ರಿಗೆ ಎಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಎಲ್ಲ ಮಾಡಬೇಕಂತ ಮಾಡ್ತೀವಿ. ಭಾಳ ಸಪೋರ್ಟ್ ಮಾಡ್ತಾಯಿದ್ದಾರೆ, ಪಾಸಿಟಿವ್ ವಾತಾವರಣ ಕೂಡ ಇದೆ. ಸೊ ಮಹಿಳೆಯರು ಕೂಡ ಬರ್ತೀವಿ, ನಾವು ನಿಮ್ಮ ಜೊತೆ ಪ್ರಚಾರಕ್ಕೆ ಬರ್ತೀವಿ ಅಂತ ಭಾಳ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಾನು ಬರುವಂಥ 2024ನೇ ಲೋಕಸಭೆ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಚಿಕ್ಕೋಡಿ ಲೋಕಸಭೆಯಿಂದ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಚಿಕ್ಕೋಡಿ ಮಹಾಜನತೆಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, ಯುವಕರಿಗೂ ಕೂಡ ಅವಕಾಶ ಮುಂದೆ ಬರಲಿಕ್ಕೆ, ಹಾಗೆ ಬದಲಾವಣೆ ತರಬೇಕು ಅಂತ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ.